हाय फ्रेंड्स, वेलकम बैक टू अवर चैनल। फ्रेंड्स, इवग नानु मत्ते मम्मी इदीवि, बन्नि नम्म जोते निम्मन्नु कर्कोंडु होग्तीवि। अल्लि याव रीति इरुत्ते अंत निमगे तोरिस्तीवि। बन्नि फ्रेंड्स, इवग ಮನೆಯಿಂದ ಮನೆ ಹತ್ರ ನಿಂತ್ಕೊಂಡಿದ್ದೀವಿ ಫ್ರೆಂಡ್ಸ್। ಮನೆಯಿಂದ ಇವಾಗ ಆಟೋ ಹತ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಸಿಗ್ತೀವಿ ಫ್ರೆಂಡ್ಸ್, ಬನ್ನಿ ಅಲ್ಲಿಗೆ ಹೋಗ್ತೀವಿ ಫ್ರೆಂಡ್ಸ್। ಈಗ ಬಂದು ನಾವು ಎಸ್ ಕೆ ಮಾರ್ಟ್ ರೀಚ್ ಆಗಿದ್ದೀವಿ। ಹಾಗೇನೆ ಇಲ್ಲಿ ಬಂದು ಎಲ್ಲ ಇದು ಕಾಫಿಗೆ ಬಿಸ್ಕೆಟ್ಸು ಏನು ಬೇಕು ನೋಡೋಣ ಅಂತ ಐಟಮ್ಸ್ ಇತ್ತು, ಎಲ್ಲ ಬಿಸ್ಕೆಟ್ಗಳೆಲ್ಲ ಇದ್ವು, ಹಾಗಾಗಿ ಬಿಸ್ಕೆಟ್ ನೋಡ್ತಾ ಇದ್ದೆ। ಬೆಳಗ್ಗೆ ಮಾರ್ನಿಂಗ್ ಕಾಫಿ ಬೇಕಾಗುತ್ತಲ್ಲ, ಹಾಗಾಗಿ ಇದೆಲ್ಲ ಬಿಸ್ಕೆಟ್ ಐಟಮ್ಸು ನೋಡಿ, ಈ ರೀತಿ ಇದೆ ಬಿಸ್ಕೆಟ್ಸ್ ಎಲ್ಲ। ನೋಡಿ ಫ್ರೆಂಡ್ಸ್, ಬಿಸ್ಕೆಟ್ಸ್ಗಳೆಲ್ಲ ಮಕ್ಳಿಗೆ ಬೇಕಾಗಿರೋ ಅಂಥ ಐಟಮ್ಸು, ಎಲ್ಲ ರೀತಿ ಬಿಸ್ಕೆಟ್ಸ್ಗಳು ಇಲ್ಲಿದೆ। ಇದೆಲ್ಲ ಓಟ್ಸ್ ಸೆಕ್ಷನ್ಸು, ಇಲ್ಲೆಲ್ಲ ಫುಲ್ಲು ಓಟ್ಸ್ಗಳು ಎಲ್ಲ ಇದೆ, ಎಲ್ಲ ಥರ ಓಟ್ಸ್ಗಳು ಇಲ್ಲಿ ಸಿಗುತ್ತೆ। ಇದು ಬಂದು ಸ್ನ್ಯಾಕ್ಸ್ ಎಲ್ಲ ಇಲ್ಲಿದೆ ನೋಡಿ, ಈ ರೀತಿ ಸ್ನ್ಯಾಕ್ಸು ಜ್ಯೂಸ್ಗಳು ಎಲ್ಲ ಇಟ್ಟಿದ್ದಾರೆ। ನಮ್ಗೆ ಯಾವ ವೆರೈಟಿ ಬೇಕೋ ಆ ವೆರೈಟಿ ನಾವು ತಗೋಬೋದು। ಇದೆಲ್ಲ ಹಲ್ದಿರಾಮ್ ಅವ್ರದ್ದು ಬರುತ್ತಲ್ಲ ಪ್ಯಾಕೆಟ್ಸ್ಗಳು, ಅದು ಇದೆ। ಇದೆಲ್ಲ ಉಪ್ಪಿನಕಾಯಿ, ಈ ರೀತಿ ಇದೆ, ಎಲ್ಲ ಥರ ವೆರೈಟೀಸು ಉಪ್ಪಿನಕಾಯಿಗಳು ಸಿಗುತ್ತೆ। ಇದು ಬಂದು ಎಮ್ ಟಿ ಆರ್ ಅವ್ರದ್ದು, ಇದು ಬಂದು ಎಮ್ ಎನ್ ಅವ್ರದ್ದು, ಈ ಥರ ಎಲ್ಲ ರೀತಿ ಎಲ್ಲ ವಿಧ ವಿಧವಾದ ಉಪ್ಪಿನಕಾಯಿಗಳನ್ನು ಇಲ್ಲಿ ಇಟ್ಟಿದ್ದಾರೆ। ಇಲ್ಲಿ ಬಂದು ಧನ್ಯ ಬೀಜ, ರಾಗಿಗಳು ಮತ್ತು ಮೆಣಸಿನಕಾಯಿ, ಈ ರೀತಿ ಎಲ್ಲ ಇರುತ್ತೆ। ನಮಗೆ ಏನು ಅಲ್ಲಿ ಇರೋದಿಲ್ಲ, ನಮ್ಗೆ ಐಟಮ್ಸ್ಗಳು ಇಲ್ಲಿ ನಾವು ಪ್ಯಾಕ್ ಮಾಡಿಸ್ಕೋಬೋದು। ಇದು ಬಂದು ಬ್ಯಾಡಗಿ ಮೆಣಸಿನಕಾಯಿ, ಎಲ್ಲ ಕ್ಲೀನ್ ಮಾಡಿಟ್ಟಿರ್ತಾರೆ। ಹಂಗೆ ಒಂದು ಮಧ್ಯೆ ಫೋನ್ ಬಂತು, ಮಾತಾಡ್ತಾ ಇದ್ದೆ ನೋಡಿ, ಇದೆಲ್ಲ ಸೆಂಟ್ ಐಟಮ್ಸ್ಗಳು ಬರುತ್ತಲ್ಲ, ಸೋಪು ಸೆಂಟು ಈ ರೀತಿ ಇದೆ, ಎಲ್ಲ ಥರದ್ದು ಪೇಸ್ಟ್ಗಳಾಗಲಿ ಫೇಸ್ ಕ್ರೀಮ್ಗಳು ಮತ್ತು ಮೆಡಿಕಲ್ ಐಟಮ್ಸ್ಗಳು ಮಕ್ಳಿಗೆ ಬೇಕಾಗಿರೋ ಅಂಥದ್ದು ಪ್ಯಾಡ್ಸ್ಗಳು ಅವೆಲ್ಲ ಇಲ್ಲಿ ಸಿಗುತ್ತೆ। ನೋಡಿ ಈ ರೀತಿ ಇದೆ, ಇವನು ನನ್ನ ಮಗ, ಅವನು ನಾನು ಇಬ್ಬರು ಶಾಪಿಂಗ್ ಹೋಗಿದ್ವಿ। ಇದೆಲ್ಲ ಬಂದು ಸೋಪ್ ಐಟಮ್ಸ್ಗಳು, ಸೋಪ್ ಬಾರು ಯೂಸ್ ಮಾಡೋವಂಥದ್ದು, ಟಿಶ್ಯೂ ಪೇಪರ್ ನೋಡಿದೆ, ಟಿಶ್ಯೂಗಳು ಇತ್ತು ಮನೆಯಲ್ಲಿ, ಟಿಶ್ಯೂನೂ ಖಾಲಿ ಆಗಿತ್ತು ಹಾಗಾಗಿ ಟಿಶ್ಯೂ ನೋಡಿದೆ। ಎಲ್ಲ ಥರ ಸೋಪುಗಳನ್ನು ಇಲ್ಲಿ ಸಿಕ್ಕುತ್ತೆ, ಲಿಕ್ವಿಡು ಸಿಗುತ್ತೆ। ನೋಡಿ ಈ ರೀತಿ ಮಾರ್ಟಲ್ಲಿ ಎಲ್ಲ ಥರದನ್ನು ಐಟಮ್ಸ್ಗಳು ಸಿಗುತ್ತೆ। ಇದು ಬಂದು ಗೀ, ಈ ರೀತಿ ಇದೆ। ನೀವು ಗೀನ ಇಲ್ಲಿ ಈ ಥರ ತೊಳೋಕ್ಕಿಂತ ಮನೆಯಲ್ಲೇ ಬೆಣ್ಣೆ ತಗೊಂಡು ತುಪ್ಪ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ದುಡ್ಡೂ ಮಿಕ್ಕುತ್ತೆ, ಒಳ್ಳೆ ತುಪ್ಪನೂ ಸಿಕ್ಕುತ್ತೆ। ನೀವು ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ ತುಪ್ಪನ, ಈ ರೀತಿ ಇದು ಅಷ್ಟು ಇದಿರಲ್ಲ ಅಂತ ಹೇಳ್ತೀನಿ।
ಮನೆಯಲ್ಲೇ ಮಾಡ್ಕೊಳ್ಳೋದು ಟೇಸ್ಟ್ ಇರುತ್ತೆ, ಹಾಗಾಗಿ ಬೆಣ್ಣೆ ತಗೊಂಡು ಮಾಡೋದ್ರಿಂದ ಒಳ್ಳೆ ಉಪಯೋಗನೂ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಇದೆಲ್ಲ ಗೀ ಬಂದು ಮ್ಯಾಗಿ ನೂಡಲ್ಸ್ಗಳು ಎಲ್ಲ ಇದು ಅದರಲ್ಲಿ ಎಲ್ಲ ವೆರೈಟೀಸ್ಗಳು ಇದೆ. ಮತ್ತು ಇದೆಲ್ಲ ಕೆಚಪ್ಗಳು, ಎಲ್ಲ ಥರ ಕೆಚಪ್ಗಳು ಇದೆ ಇಲ್ಲಿ. ಸಾಸು, ಕೆಚಪ್ಪು ಎಲ್ಲ ಥರನೂ ಸಿಗುತ್ತೆ. ಇದು ನಂದಿನಿ ತುಪ್ಪ ನೋಡಿದೆ, ಬಟ್ ಏನು ರೇಟ್ ಇದೆ ಹೇಗೆ ಅಂತ ನೋಡಿದೆ ಅಷ್ಟೇ. ಬಟ್ ನಾನು ಮನೆಯಲ್ಲೇ ಮಾಡೋದು. 500 ರೂಪಾಯಿ ಇತ್ತು. ಇದೆಲ್ಲ ಬಂದು ನಟ್ಸ್ಗಳು, ಎಲ್ಲ ಥರ ನಟ್ಸ್ಗಳು ಸಿಕ್ಕುತ್ತೆ ಇಲ್ಲಿ ನೋಡಿ. ಈ ರೀತಿಯೆಲ್ಲ ನಟ್ಸ್ಗಳು ಒಂದು ಸೈಡು ಇಟ್ಟಿದ್ದಾರೆ. ಮನೆ ಬೇಕಾಗೋಂಥ ಪ್ರತಿಯೊಂದು ಐಟಮ್ಸ್ಗಳನ್ನು ಇಲ್ಲಿ ನಾವು ತಗೋಬೋದು. ಆದಷ್ಟು ನೀವೂ ಮಾರ್ಟಲ್ಲೇ ಪರ್ಚೇಸಿಂಗ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಮಾರ್ಟಲ್ಲಿ ತುಂಬ ಕ್ಲೀನ್ ಇರುತ್ತೆ, ಎಲ್ಲ ಸ್ವಚ್ಛವಾಗಿ ಇಟ್ಟಿರ್ತಾರೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ನಾವು ಮನೆಗೆ ತಂದರೆ ತುಂಬ ದಿನ ಇಟ್ಟು ಬಳಸ್ಬೋದು. ಹಾಗಾಗಿ ನೀವು ಆದಷ್ಟು ಮಾರ್ಟ್ಗಳಲ್ಲಿ, ಇದು ಶೆಟ್ರ್ ಅಂಗಡಿಗಳಲ್ಲಿ ತಾಂಡಿದ ಮಾಲ್ಗಳೇನು ಅಂದರೆ ಹಾಗಾಗಿ ಪ್ಯಾಕ್ ಕಟ್ಕೊಡ್ತಾರೆ, ಅದೇನಂದರೆ ಕ್ಲೀನ್ ಮಾಡಿರಲ್ಲ. ಮತ್ತೆ ನಾವು ಮನೆಗೆ ತಂದು ಮತ್ತೆ ನಾವು ಕ್ಲೀನ್ ಮಾಡೋ ತನಕನೂ ಟೈಮ್ ಹಿಡಿಯುತ್ತೆ. ಅದರಲ್ಲಿ ಇದು ಬಂದು ಒಳ್ಳೆ ಬೆಟರ್ ಅಂತ ಹೇಳ್ಬೋದು. ಮಾಲಲ್ಲಿ ತಾಂಡಿದ್ದು ಒಳ್ಳೆ ಫ್ಯೂಚರ್ ಇರುತ್ತೆ, ಅದಕ್ಕೆ 1 ತಿಂಗಳಲ್ಲ 2 ತಿಂಗಳು ಇಟ್ಟು ಕೆಡೋದಿಲ್ಲ. ಎಲ್ಲ ಸೆಲೆಕ್ಷನ್ ಮಾಲ್ಗಳಿರುತ್ತೆ, ಹಾಗಾಗಿ ನೀವೂ ಮಾಲ್ನಲ್ಲೇ ಪರ್ಚೇಸಿಂಗ್ ಮಾಡಿ. ನಿಮ್ಮ ಹತ್ತಿರ ಮಾಲ್ಗಳಿದ್ದರೆ ಅಲ್ಲೇ ಪರ್ಚೇಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಿನೆಲ್ಲ ಪ್ಯಾಕಿಂಗ್ ಆಯಿತು. ಇದು ಬಂದು ನಮ್ಮ ಅರಸೀಕೆರೆಯಲ್ಲಿರುವಂತಹ ಒಂದು ಜೈನರ ಬಸ್ತಿ, ಇದು ತುಂಬ ಚೆನ್ನಾಗಿದೆ. ಇದು ನೋಡಿರಿ, ಈ ಥರ ಇದೆಲ್ಲ ಆನೆ ಸಾಲು ಯಾವ ರೀತಿ ಇಟ್ಟಿದ್ದಾರೆ, ಜೋಡಿಸಿದ್ದಾರೆ, ತುಂಬ ನೋಡೋಕ್ಕೆ ಚೆನ್ನಾಗಿತ್ತು. ಬಂದ್ಮೇಲೆ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊದ್ವಿ ಅಷ್ಟೇ. ಒಳಗಡೆ ಎಲ್ಲ ಎಂಟ್ರೆನ್ಸ್ ಇರಲಿಲ್ಲ. ಇವತ್ತು ಭಾನುವಾರ ಆಗಿದ್ದರಿಂದ ರಜಾ ಇತ್ತಲ್ಲಿ, ಹಾಗೆಯೇ ಸ್ನ್ಯಾಕ್ಸ್ ಟೈಮ್ಸ್ ಎಲ್ಲ ಈವ್ನಿಂಗ್ ಎಲ್ಲ ಹೋಗಿದ್ದು, ಹಾಗೆಯೇ ಸ್ನ್ಯಾಕ್ಸ್ ತೊಗೊಂಡು ಮುಂದಿನ ವೀಡಿಯೋದಲ್ಲಿ ಏನು ಪರ್ಚೇಸಿಂಗ್ ಮಾಡ್ಕೊಬಂದೆ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ.